ನೀವು ನೋಡಿದ್ರೆ ನಮಗೆ ಹೋಗಿ ಎಣ್ಣೆ ಕೇಳವಲ್ರಿ, ಇನ್ನೊಂದ್ 2-3 ವರ್ಷ ಆದ್ರೆ ಎಣ್ಣೆ ಕೊಡೋದಿಲ್ಲ ಅಲ್ಲಿ, ಏಜ್ ಬಾರಾಗೋತದ, ಅರ್ಥ ಮಾಡ್ಕೇರು. ಈಗ ನೋಡಿದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ವಾತಾವರಣ ಕೆಟ್ಟ ಹೋಗ್ಬಿಟ್ಟದ, ಮನುಷ್ಯನ ಅರ್ಧ ಆಯಸ್ಸೇ ಕಡಿಮೆ ಆಗ್ಬಿಟ್ಟದ. 50 ವರ್ಷ ಬದುಕದೆ ಬಹಳ ಡೌಟ್ ಅಂತಾರ, ಅಂತಂದ್ರೆ 25 ವರ್ಷ ಆಯ್ತು, ಅರ್ಧ ಆಯಸ್ಸೇ ಕಳಿತು. ಇದೇ ನಿಮ್ಮ ನೋಡಿದ್ರೆ ವಯಸ್ಸಾಗಿ ಹೋಗ್ಯದ, ಅಡಿಗೆ ಸರಿ ಮಾಡವಲ್ರಿ, ಬಟ್ಟೆ ನೋಡಿದ್ರೆ ಹೊಲ್ಸಾಗಿರ್ತಾವ, 3 ದಿನ ಅವೇ ಹಾಕೊಂಡೋತೀವಿ, ಬಟ್ಟೆ ಹಾಕಿ ಸರಿ ಹೋಗ್ದಿಲ್ಲ ಅಂದ್ರೆ ಏ ಅಷ್ಟೇ ಹೋಗ್ಯದು ಅಂತ ಹೇಳ್ತೀರಿ. ಈ ಸಾಯಂಕಾಲ ಏನನ್ನ ನೋವು ಹೇಳ್ಕೊಂಬಂದ್ರೆ ಸೀರಿಯಲ್ ನೋಡ್ಕೆ ಅಂತ ಕುಂತು ಬಿಟ್ಟಿರ್ತೀರಿ. ಯಾವಾಗ ಎದ್ದಿ, ಯಾವಾಗ ಉಂಡಿ, ಯಾವಾಗ ಓತಿದಿ, ಯಾವಾಗ ಬರ್ತದಿ, ಏನು ಕೇಳೋರಿಲ್ಲ, ಹೇಳೋರಿಲ್ಲ. ಹಿಂಗಾದ್ರೆ ನಮ್ ಜೀವನ ಹೆಂಗೋ ಜೀವನ ಆಗ್ಬಿಟ್ಟದ. ದೋಸ್ತರ ಜೊತೆ ಕುಡ್ದು ಕುಡ್ದು ಸಣ್ಣ ಹಾಕತ್ತೀವಿ, ಮದುವೆ ಮಾಡ್ರಲ್ಲಿ ಸ್ವಲ್ಪ ಜವಾಬ್ದಾರಿ ಬರ್ತದ, ಕಂಡು ಕಂಡು ಹುಡುಗಿಯರನ್ನ ನೋಡೋದ್ ಬಿಡ್ತೀವಿ, ಬಾಡು ಲಾಳೆನವ್ರಂತ ಬೇಷ ತಪ್ತದ, ಅರ್ಥ ಮಾಡ್ಕೋರು, ಮದುವೆ ಮಾಡ್ರು. ಮತ್ತೊಂದು 15 ದಿನಕ್ಕೊಂದ್ಸಲ ಬೀಗರು ಮನೆಗೆ ಬರ್ತಾನೆ ಇರ್ತಾರ, ಬೆಳಿಗ್ಗೆ ದ್ವಾಸೆ ಉಪ್ಪಿಟ್ಟು ಅದು ಇದು, ಮಧ್ಯಾಹ್ನ ಚಿಕನ್ ಮಟನ್, ಅಯ್ಯಯ್ಯೋ ಈಕಿ ನೋಡಬಾರ್ದು, ರಾಯಲ್ ಲೈಫ್ ತೋರಿಸ್ತಾನೇ ಇರ್ತಾಳ ಅವ್ರಿಗೆ. ಲೇ ಇದೆಲ್ಲ ಬೇಕೇನಲ್ಲಿ, ನಾವೇ ಕಷ್ಟದಾಗ ಇದೀವಿ ಅಂದ್ರೆ ಸುಮ್ನರ್ರಿ, ಆ ಮಂದಿ ಹೊರಗೋದ್ಮೇಲೆ ಇದನ್ನೇ ಹೇಳೋದು, ನಮ್ಗೆ ಗೊತ್ತಾಗೋದಿಲ್ಲ ನಾವೇನು ಅವ್ರಿಗಿಂತ ಏನು ಕಡಿಮೆ ಇಲ್ಲ ಅಂತ ಅವಾಗ ಅವಾಗ ತೋರಿಸ್ಬೇಕು ಅಂತಾಳ. ಅವಳು ತಂಗಿ ಬರ್ತಾಳ, ವಾರತನ ಜಾಂಡ ಇಲ್ಲೇ, ಮಕ್ಕಳು ಗಂಡ ಗಿಂಡ ಊಸ್ ಮಂದಿನ ಕರ್ಕೊಂಡ್ ಬರ್ತಿರ್ತಾಳ. ಅವಳು ಹೋಗ್ಬೇಕಾದ್ರೆ ಇವಳು ಬಟ್ಟೆ ಬರೆಯ ಮಾಡಿ ಕಳಿಸ್ತಿರ್ತಾಳ. ಲೇ ಇವೆಲ್ಲ ಬೇಕೇನಲ್ಲಿ ಅಂತ ಕೇಳಿದ್ರೆ ಸುಮ್ನಿರ್ರಿ, ಕಷ್ಟದಾಗ ಇದೀವ್ ಅಂತೇಳಿ ಕಲ್ಚರ್ ಮರ್ಯಾಕಾತದೇನು ಅಂತಾಳ. ಇವು ತಿಂಗಳದಾಗ ಎರಡು ಹಬ್ಬ ಬರ್ತಾವ, ಹಬ್ಬ ಬಂದಂಗೆಲ್ಲ ಒಂದ್ ಸೀರೆ ಬೇಕು, ಸೀರೆ ಜೊತೆ ಮ್ಯಾಚಿಂಗ್ ಚಪ್ಪಲಿ ಬೇಕು, ಬಳೆ ಬೇಕು, ಟೋಟಲ್ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇರ್ಬೇಕು. ನಾವು ಒಂದು ಪ್ಯಾಂಟಿನ ಜೊತೆ ಶರ್ಟ್ ಸೂಟ್ ಆದ್ರೆ ಸಾಕಂತೀವಿ. ಇವ್ರಿಗೆ ಹಂಗಲ್ಲ, ತಲೆಗೆ ಏರ್ ಬ್ಯಾಂಡ್ ಹಾಕದ್ ಬೇರೆ ಕಲ್ತು ಬಿಟ್ಟಾಳ ಇತ್ತೀಚೆಗೆ. ಯಪ್ಪೋ ಹೇಳ್ಬಾರ್ದಲ್ಲಿ, ಇವೆಲ್ಲ ಕಷ್ಟ ಇರ್ತಾವಲ್ಲಿ ತಮ್ಮ, ಅರ್ಥ ಮಾಡ್ಕೋಬೇಕು. ಅದು ಯಾವ್ದೋ ಮೊನ್ನೆ ಬರ್ತಡೆ ಪಾರ್ಟಿ ಕರ್ಕೊಂಡು ಹೋಗ್ಯಾಳಲ್ಲಿ, ಅಲ್ಲಿ ಅವಳು ಅವಳ ಫ್ರೆಂಡ್ ಸರ ತಂದ್ಕಂದಾಳಂತ, ಅಂತ ಸರ ಬೇಕು ಅಂತ ಆಟ ಹಿಡಿದು ಬಿಟ್ಟಾಳ. ನಾನ್ ದುಡಿಯೋದೇಟು, ಇವಳಿಗೆ ತರೋದೇಟು, ಅರ್ಥ ಮಾಡ್ಕೋದಿಲ್ಲ, ಏನನ್ನಂದ್ರೆ ಸಿಟ್ಟಾಗಿ ಬಿಡ್ತಾಳ. ದಾಡಿ ಸಮಯ ಬಿಡಕ್ ಸ್ವತಂತ್ರ ಇಲ್ಲ, ಅವಾಗ ನಾವು ವಾರಕ್ಕೊಂದ್ಸಲ ಫ್ರೆಂಡ್ಸ್ ಕರ್ಕೊಂಡು ಕರ್ಕೊಂಡು ಎಣ್ಣೆ ಮಾಡಿಸ್ತಿದ್ರು, ಈಗೇನಿಲ್ಲ, 8 ಆದ್ರೂ ಸಾಕು, ಅಕ್ಕ ಕಾಯ್ತಿರ್ತಾಳ ಹೋಗಿ ಮನೆಯಾಗ ಅಂತಾರ. ಎಣ್ಣೆ ಮಾಡಂಗಿಲ್ಲ, ಸಿಗರೇಟ್ ಸೇದಿದ್ರೆ ಬಾಯ್ ತೊಳ್ಕೊಂಡ್ ಮನೆಗೆ ಹೋಗ್ಬೇಕು, ಬಹಳ ರಿಸ್ಟ್ರಿಕ್ಷನ್ಸ್ ಇದಾವಲ್ಲಿ ತಮ್ಮ, ಅರ್ಥ ಮಾಡ್ಕೆ. ನನ್ನ ಕಷ್ಟ ನಿನಗೆ ಬರಬಾರ್ದಂದ್ರೆ ಒಂದ್ ಲೈಫ್ನಾಗ ಸೆಟ್ಲ್ ಆದ್ಮೇಲೆ ಮದುವೆ ಮಾಡ್ಕೆ. ಏನು ಹೌದಣ್ಣ, ಆಯ್ತಣ್ಣ, ಅರ್ಥ ಆಯ್ತಣ್ಣ, ನೀನ್ ಹೇಳೋದಿನ ಅಂತ ಅರ್ಥ ಆಯ್ತು. ಮೊದಲು ನಾನು ಸೆಟ್ಲ್ ಆಗ್ತೀನಿ, ಆಮೇಲೆ ಮದುವೆ ಮಾಡ್ಕೊಂತೀನಿ.